ಶರಾವತಿ ನದಿ ಸುತ್ತ ಕಾಡು ಬಕಾಸುರ ಸೊಪ್ಪು ತಿನ್ನಬೇಕು ಅನ್ನಿಸ್ದಾಗಲೆಲ್ಲ ಇಲ್ಲಿಗೆ ಬರ್ತಿದ್ದ ಅನ್ನಿಸ್ತದೆ. ಅಷ್ಟು ಹಚ್ಚ ಹಸಿರಾದ ಊರು ನಮ್ಮ ಮಲೆನಾಡು. ತುಂಬ ದೊಡ್ಡ ಊರೇನಲ್ಲ, ಆದರೆ ತುಂಬ ಚಂದದ ಊರು. ಊರು ಅಂದಮೇಲೆ ಜನ ಇರಲೇಬೇಕಲ್ಲ. ಇವರು ಸೇತುವೆ ಸೀತಣ್ಣ. ಈ ಸರಿನಾರು ಒಂದು ಸೇತುವೆ ಆದರೆ ಊರಿನ ಜನಕ್ಕೆ ಉಪಕಾರ ಆಗೋದು ಮರಯ್ಯ. ಊರಿಗೊಂದು ಸೇತುವೆ ಕಟ್ಟಿಸ್ಲೇಬೇಕು ಅಂತ 20 ವರ್ಷದಿಂದ ಹೋರಾಟ ಮಾಡ್ತಾನೆ ಇದ್ದಾರೆ. ಇವರು ಶೇರ್ ಶೇಷಣ್ಣ ಅಂತ. ಏ ಮಂಜ, ಬಸ್ ಬಂದ್ರೆ ಪೇಪರ್ ತಂದ್ಬಿಡು, ಆ ಶೇರಿಂದ ಎಂತ ಅಂತ ನೋಡಕ್ಕೆ. ಬಾಯಿ ತುಂಬಾ ಬಯೋ ವೆಂಕಟ. ಏ ಕಾಲಾಗಿಲ್ಲ ಕೇಳಿದ್ರು, ತಲೆ ಬುರುಡೆ ಹೊಡೆದು ಬಿಡ್ತೀನಿ. ಹುಳಿ ಮಗನೇ, ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕೋ ಮಂಜ. ಎಂತ ಪೀರಿ ಪೀರಿ ಪೆಟ್ರೋಲ್ ಹಾಕಿಸ್ತೀಯ ನಾ ಮರೆಯ. ಎಟಿಎಂ ಕಾರ್ಡು ಕಾಯ್ದಿಲ್ಲ ನನ್ನ ಹತ್ರ. ಇವಿಷ್ಟರ ಮಧ್ಯೆ ಚಿಂತೆ ಇಲ್ಲದವನಿಗೆ ಸಂತೆಲು ನಿದ್ದೆ ಅನ್ನೋ ತರ ಬದುಕ್ತಾ ಇರೋನು ಸೌತೆ ಬೀಜದ ಶಂಕರ. ಆತೆ ಮಗಳ ಕಂಡ್ರೆ ಇವನಿಗೊಂಥರ ಇಷ್ಟ, ಒಂಥರ ಕಷ್ಟ. ಹಂಗಿದೇ ತರದ್ ಮುಗ್ಬಿಡ್ಬೇಕು. ಹೇಗೋ ನೆಮ್ಮದಿ ಆಗಿದ ಶಂಕರ್ನ ಲೈಫ್ ದುಡ್ಡಿಂದ ಹಾಳಾಗೋಗ್ಬಿಡ್ತು. ಒಂದ್ 2,000 ಎದ್ರ ಕೊಡ. ಆ LIC ದುಡ್ಡೊಂದು ಕಟ್ಟಕ್ಕಿತ್ತಲ್ಲ ಅಪ್ಪಿ. ಹಣ ಹಣ ಇಲ್ಲ ಅಪ್ಪ ಅಕೌಂಟ್ ಮೇಲೆ. ನಿಮ್ದು ಯಾವ ಕೇಸು? ದುಡ್ಡಿಂದು. ದುಡ್ಡಿಂದ ಈ ಕೇಸ್ನ ಸಾಲ್ವ್ ಮಾಡೋಕೆ ಬಂದಿರೋದು ಜೂನಿಯರ್ ಲಾಯರ್ ಪದ್ಮಾ. ಇವರು ಇಲ್ಲಿವರೆಗೆ ಒಂದೇ ಒಂದು ಕೇಸು ಸೋತಿಲ್ಲ. ಗೆದ್ದಿದ್ರ ಇಲ್ಲೋ ಗೊತ್ತಿಲ್ಲ, ಯಾಕಂದ್ರೆ ಇದೇ ಅವ್ರ ಮೊದಲನೇ ಕೇಸು. ನಿಮ್ಮ ಅಸಿಸ್ಟೆಂಟ್ ಮ್ಯಾನೇಜರು ನನ್ನ ಖಾತೆಯಲ್ಲಿ ಹಣ ಇಲ್ಲ ಅಂತಾನೆ. ಅಂದ್ರೆ ನಿನ್ನೆ ಕೊಟ್ಟಿದ ದುಡ್ಡು ನಾ ತಿಂದೆ ಅಂತಾನ? ನನಗೂ ಗೊತ್ತು ನನ್ನ ದುಡ್ಡು ಹೆಂಗ್ ತಗೋಬೇಕು ಅಂತ. ದುಡ್ಡು ಅನ್ನೋದು ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರುತ್ತೆ. ಶ್ರೀಮಂತವಾಗಿರೋ ಜಾಗದಲ್ಲೂ ಒಬ್ಬ ಭಿಕ್ಷುಕ ಇದ್ದೇ ಇರ್ತಾನೆ. ಏನು ತಲೆ ಕೆಡಿಸ್ಕೋಬೇಡ್ರಿ, ಈ ತರ 3,323 ಕೇಸ್ ನಡೀತಾ ಇದೆ. ಈ ಕೇಸ್ ಗೆಲ್ಲೋಕೆ ಎರಡ್ ತರ ಹೋಗ್ಬೇಕು. ಇವಾಗ ನನ್ನ ಹತ್ರ ದುಡ್ಡಿದೆ ಅಂತ ಅಂಬಾನಿ ಆಗ್ಲಿ ಅದಾನಿ ಆಗ್ಲಿ ದುಡ್ಡಿನ ದೋಣಿ ಮಾಡಿ ನೀರಲ್ಲಿ ಬಿಡ್ತಾರ? ಐ ಗೆಸ್ ಸೋ ದಿಸ್ ಕೇಸ್ ಇಸ್ ಟರ್ನಿಂಗ್ ಅಗೇನ್ಸ್ಟ್ ಅಸ್. ಒಂದ್ 10 ರೂಪಾಯಿ ಇದೆಯಾ? ಯಾಕೆ ನೋಡಿದ್ರ, 10 ರೂಪಾಯಿ ಆಗ್ಲಿ 1,000 ರೂಪಾಯಿ ಆಗ್ಲಿ ಕಷ್ಟಪಟ್ಟು ದುಡ್ದಾಗ ಮೊದಲನೇ ಪ್ರಶ್ನೆ ಬರದೆ ಯಾಕೆ ಅಂತ.